ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಏಳು ರೀತಿಯ ಇನ್ಸ್ಟೆಂಟ್ ದೋಸೆಗಳ ರೆಸಿಪಿಗಳು ಕೇವಲ ಹತ್ತೇ ನಿಮಿಷದಲ್ಲಿ ಮಾಡ್ಕೋಬಹುದಾದಂತ ರೆಸಿಪಿಗಳು ದೋಸೆ ರೆಸಿಪಿಗಳು ಮೊದಲನೇದು ಇನ್ಸ್ಟೆಂಟ್ ಮಸಾಲೆ ದೋಸೆ ಮೊದಲನೇ ಸ್ಟೆಪ್ ಅಲ್ಲಿ ಮಸಾಲೆ ದೋಸೆಗೆ ಬೇಕಾಗಿರೋ ಸೈಡ್ ಡಿಶ್ ರೆಸಿಪಿಗಳನ್ನ ರೆಡಿ ಮಾಡ್ಕೊಳ್ಳೋಣ ಮೊದಲನೇದು ಮೊದಲನೇದು ಕೆಂಪು ಚಟ್ನಿ ಅಥವಾ ಈರುಳ್ಳಿ ಚಟ್ನಿ ಬಾಣ್ಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಕಟ್ ಮಾಡಿ ಇಟ್ಕೊಂಡಿರಾ ಎರಡು ದೊಡ್ಡ ಈರುಳ್ಳಿ ನೀವು ನೋಡಿ ನಿಮಗೆ ಚಟ್ನಿ ಅವಶ್ಯಕತೆ ಎಷ್ಟಿದೆ ಅಂತ ಅದರ ಪ್ರಕಾರವಾಗಿ ಈರುಳ್ಳಿನ ಉಪಯೋಗ ಮಾಡಬೇಕು ಮೂರು ಬೆಳ್ಳುಳ್ಳಿ ಈರುಳ್ಳಿನ ಸುಮಾರು ಒಂದ್ ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೋಬೇಕು ಟ್ರಾನ್ಸ್ಪರೆಂಟ್ ಆಗಬೇಕು ಮೆತ್ತಗಾಗಬೇಕು ಅಲ್ಲಿವರೆಗೂ ಈರುಳ್ಳಿ ಬೆಳ್ಳುಳ್ಳಿನ ಹುರ್ದಿದ್ದಾಗಿದೆ ನೋಡಿ ಇಷ್ಟು ಮಟ್ಟಿಗೆ ಹುರ್ಕೊಂಡ್ರೆ ಸಾಕಾಗುತ್ತೆ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಎಂಟರಿಂದ ಹತ್ತಷ್ಟು ಬ್ಯಾಡಿಗೆ ಮೆಣಸಿನಕಾಯಿ ಖಾರ ಜಾಸ್ತಿ ಇರೋದಿಲ್ಲ ಬಣ್ಣ ಚೆನ್ನಾಗಿ ಬರುತ್ತೆ ಚಟ್ನಿಗೆ ಸ್ವಲ್ಪ ಹುಣಸೆ ಹಣ್ಣು ಐವತ್ತು ಗ್ರಾಮ್ಸ್ ಅಷ್ಟು ಹುರಿಗಡ್ಲೆ ಈ ಪದಾರ್ಥಗಳನ್ನ ಹಾಕಿದ್ಮೇಲೆ ಮತ್ತೊಮ್ಮೆ ಸುಮಾರು ಒಂದ್ ಎರಡರಿಂದ ಮೂರ್ ನಿಮಿಷ ಹುರ್ಕೋಬೇಕು ಹಸಿ ವಾಸನೆ ಹೋಗ್ಬೇಕು ಎಲ್ಲಾ ಪದಾರ್ಥಗಳನ್ನ ಚೆನ್ನಾಗಿ ಹುರಿದಿದ್ದಾಗಿದೆ ಚಟ್ನಿ ರುಬ್ಲಿಕ್ಕೆ ಜಾಸ್ತಿ ಬಿಸಿ ಇದೆ ತಣ್ಣಗಾಗ್ಲಿ ಚಟ್ನಿನ ರುಬ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ರುಚಿಕ್ ತಕ್ಕಷ್ಟು ಉಪ್ಪು ಚಟ್ನಿನ ಗಟ್ಟಿಯಾಗಿ ರುಬ್ಕೋಬೇಕು ನೀರು ಹಾಕದೆ ರುಬ್ಕೊಂಡ್ರೂ ಪರವಾಗಿಲ್ಲ ಅಥವಾ ರುಬ್ಲಿಕ್ಕೆ ತುಂಬಾ ಜಾಸ್ತಿ ಕಷ್ಟ ಆಗ್ತಾ ಇದ್ರೆ ಸ್ವಲ್ಪ ನೀರ್ನ ಹಾಕೊಂಡು ರುಬ್ಕೋಬಹುದು ಕೆಂಪು ಚಟ್ನಿ ಏನಾದರೂ ನೀರಾಗಿ ಮಾಡ್ಕೊಂಡ್ರೆ ದೋಸೆಗೆ ಹಚ್ಚದ ಮೇಲೆ ದೋಸೆ ಮೆತ್ತಗಾಗುತ್ತೆ ಅದಕ್ಕೋಸ್ಕರವಾಗಿ ಗಟ್ಟಿಯಾಗಿ ರುಬ್ಕೊಳ್ಳೋದು ತುಂಬಾನೇ ಮುಖ್ಯ ಕೆಂಪು ಚಟ್ನಿ ರೆಡಿಯಾಗಿದೆ ಇದಕ್ಕೆ ಒಗ್ಗರಣೆ ಅವಶ್ಯಕತೆ ಇಲ್ಲ ಮುಂದಿನ ರೆಸಿಪಿ ಕಾಯಿ ಚಟ್ನಿ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿರೋ ತೆಂಗಿನಕಾಯಿ ಮೀಡಿಯಂ ಸೈಜ್ ತೆಂಗಿನಕಾಯಿಯಲ್ಲಿ ಅರ್ಧ ಭಾಗದಷ್ಟನ್ನ ಉಪಯೋಗ ಮಾಡಿದ್ದೆ ಮುಖ್ಯವಾಗಿ ಈ ರೆಸಿಪಿಯಲ್ಲಿ ತೆಂಗಿನಕಾಯಿ ಕ್ವಾಂಟಿಟಿ ಜಾಸ್ತಿ ಇರಬೇಕು ಆವಾಗಲೇ ಚೆನ್ನಾಗಿರೋದು ಹಸಿರು ಮೆಣಸಿನಕಾಯಿ ಸುಮಾರು ಒಂದು ನಾಲ್ಕರಿಂದ ಐದಷ್ಟು ಬೆಳ್ಳುಳ್ಳಿ ಸುಮಾರು ಒಂದು ಎರಡರಿಂದ ಮೂರು ಎಸಳಷ್ಟು ಇದನ್ನು ಆಪ್ಷನಲ್ ಆಗಿಟ್ಕೊಳ್ಳಿ ಹಾಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ಹಾಕೊಂಡ್ರೆ ಎಕ್ಸ್ಟ್ರಾ ಫ್ಲೇವರ್ ಬರುತ್ತಷ್ಟೇ ಕರ್ಬೇವಿನಿಲೆ ಸುಮಾರು ಒಂದು ನಾಲ್ಕರಿಂದ ಐದಷ್ಟು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ಹುರಿಗಡ್ಲೆ ಸ್ವಲ್ಪ ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಈ ಚಟ್ನಿ ಗಟ್ಟಿಯಾಗಿರಬೇಕು ಅದಕ್ಕೋಸ್ಕರ ರುಬ್ಬಕ್ಕೆ ಇಷ್ಟ ಅವಶ್ಯಕತೆ ಇದೆ ಅಷ್ಟೇ ನೀರನ್ನ ಸೇರಿಸ್ಕೊಳ್ಳಿ ರುಬ್ಬಿದ್ದಾಗಿದೆ ಮತ್ತೊಂದು ಪದಾರ್ಥ ಬಾಕಿ ಇದೆ ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಕೊನೆಯಲ್ಲೇ ಹಾಕೊಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ಈಗ ಹೋಟೆಲ್ ಸ್ಟೈಲ್ನಲ್ಲಿ ಗಟ್ಟಿಯಾಗಿರೋ ಚಟ್ನಿ ತಯಾರಾಗಿದೆ ಇದಕ್ಕೆ ಒಗ್ಗರಣೆ ಅವಶ್ಯಕತೆ ಇಲ್ಲ ನಿಮ್ಗೆ ಇಷ್ಟ ಇದ್ರೆ ಸಣ್ಣದೊಂದು ಒಗ್ಗರಣೆನ ಕೊಟ್ಕೋಬಹುದು ಮುಂದಿನ ರೆಸಿಪಿ ಆಲೂಗಡ್ಡೆ ಪಲ್ಯ ಬಾಣಲೆ ಇಟ್ಕೊಂಡಿದೀನಿ ಎರಡು ಚಮಚದಷ್ಟು ಎಣ್ಣೆ ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಅನ್ಸಿದ್ರೆ ಕಡಿಮೆ ಹಾಕೊಳ್ಳಿ ಸಾಸಿವೆ ಒಂದು ಟೀ ಸ್ಪೂನ್ ಅಷ್ಟು ಸಾಸಿವೆ ಚಿಟಪಟ ಅಂದ ನಂತರ ಉದ್ದಿನಬೇಳೆ ಕಡಲೆಬೇಳೆ ಎರಡು ಒಂದೊಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಉದ್ದಿನಬೇಳೆ ಕೆಂಪಾಗಲಿ ಕಡಲೆಬೇಳೆ ಉದ್ದಿನಬೇಳೆ ಕೆಂಪಾಗಿದೆ ಉದ್ದುದ್ದ ಕಟ್ ಮಾಡಿಟ್ಕೊಂಡಿರೋ ಎರಡು ದೊಡ್ಡ ಈರುಳ್ಳಿ ಕರಿಬೇವಿನ ಸೊಪ್ಪು ಹಸಿರು ತುಂಬಾನೇ ಜಾಸ್ತಿ ಕೆಂಪಾಗಿ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ತುಂಬಾನೇ ಜಾಸ್ತಿ ಕೆಂಪಾಗಿ ಹುರ್ಕೊಂಡ್ರೆ ರುಚಿ ಕೆಟ್ಟೋಗುತ್ತೆ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ಮೀಡಿಯಂ ಫ್ಲೇಮ್ ನಲ್ಲಿ ಎರಡು ನಿಮಿಷ ಈರುಳ್ಳಿನ ಹುರಿದಾಗಿದೆ ಅರಿಶಿನ ಸ್ವಲ್ಪ ಕಟ್ ಮಾಡಿಟ್ಕೊಂಡಿರೋ ಒಂದು ಸಣ್ಣ ಟೊಮೆಟೊ ಟೊಮೆಟೊ ಮೆತ್ಗವರೆಗೂ ಬೇಯಿಸ್ಕೋಬೇಕು ಟೊಮೆಟೊ ಮೆತ್ತಗಾಗಿದೆ ನೀರು ಸುಮಾರು ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಸ್ವಲ್ಪ ನೀರನ್ನ ಹಾಕೊಳ್ಳೋದ್ರಿಂದ ಪಲ್ಯದಲ್ಲಿ ತೇವಾಂಶ ಇರುತ್ತೆ ಡ್ರೈನೆಸ್ ಬರೋದಿಲ್ಲ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕಿದ ನಂತರ ಚೆನ್ನಾಗಿ ಕಲಸ್ಕೋಬೇಕು ಬೇಯಿಸ್ಕೊಂಡಿರೋ ಆಲೂಗಡ್ಡೆ ಸುಮಾರು ಒಂದು ಅರ್ಧ ಜಿಯಷ್ಟು ಆಲೂಗಡ್ಡೆನ ಉಪಯೋಗ ಮಾಡಿದ್ದೆ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ ಎರಡು ವಿಸಲ್ ಕೂಗಿಸ್ಕೋಬೇಕು ಸಿಪ್ಪೆ ತೆಗೆದು ನುಣ್ಣಗೆ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಸ್ವಲ್ಪ ಲಿಂಬೆ ರಸ ಈಗ ಕೆಂಪು ಚಟ್ನಿ ಕಾಯಿ ಚಟ್ನಿ ಆಲೂಗಡ್ಡೆ ಪಲ್ಯ ತಯಾರಾಗಿದೆ ಮುಂದಿನ ರೆಸಿಪಿ ಹೋಟೆಲ್ ಸ್ಟೈಲ್ ಸಾಂಬಾರ್ ಮೊದಲ ಸ್ಟೆಪ್ ಅಲ್ಲಿ ನೀರ್ನ ಕಾಯಕೆ ಇಟ್ಕೊಂಡಿದೀನಿ ಸುಮಾರು ಒಂದೂವರೆ ಲೀಟರ್ ಅಷ್ಟು ನೀರು ಏಳಿದ ಅಳತೆಯಲ್ಲಿ ಮಾಡಿಕೊಂಡ್ರೆ ಸುಮಾರು ಒಂದು ನಾಲ್ಕರಿಂದ ಐದು ಜನಕ್ಕೆ ಒಂದೊತ್ತಿಗೆ ಈ ಸಾಂಬಾರ್ ಸಾಕಾಗುತ್ತೆ ನೀರ್ನ ಚೆನ್ನಾಗಿ ಕಾಯಿಸ್ಕೋಬೇಕು ನೀರು ಕಾದಿದೆ ಇದು ಒಂದು ದೊಡ್ಡ ಈರುಳ್ಳಿ ಒಂದು ದೊಡ್ಡ ಟೊಮೆಟೊ ಇದು ಮಂಗಳೂರು ಸೌತೆಕಾಯಿ ಒಂದು ಸಣ್ಣ ಸೌತೆಕಾಯಿನ ಉಪಯೋಗ ಮಾಡಿದ್ದೆ ಇದು ಮಾಡ್ಕೊಂಡ್ರೆ ಸಾಂಬಾರ್ ಫ್ಲೇವರ್ ಚೆನ್ನಾಗಿರುತ್ತೆ ಅಥವಾ ಇದು ಸಿಕ್ಲಿಲ್ಲ ಅಥವಾ ಕಾಸ್ಟ್ಲಿ ಇದೆ ಅಂತ ಅನ್ಸಿದ್ರೆ ಇದಕ್ಕೆ ಬದಲಾಗಿ ನುಗ್ಗೆಕಾಯಿನ ಕೂಡ ಉಪಯೋಗ ಮಾಡಬಹುದು ಅಥವಾ ತರಕಾರಿನ ಹಾಕದೆ ಕೂಡ ಮಾಡಬಹುದು ಚಿಟಿಕೆ ಅಷ್ಟು ಅರಿಶಿನ ಈಗ ಐ ಫ್ಲೇಮ್ ನಲ್ಲಿ ಇಟ್ಕೊಂಡು ಸುಮಾರು ಒಂದ್ ಐದು ನಿಮಿಷ ಕುದಿಸ್ಕೋಬೇಕು ಇದಾಗಸ್ಟ್ ಅಲ್ಲಿ ಇದಕ್ಕೆ ರುಬ್ಬ ಮಸಾಲ ತಯಾರಿ ಮಾಡ್ಕೊಳ್ಳೋಣ ಸಣ್ಣದೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಜಾಸ್ತಿ ಗಟ್ಟಿ ಇರುತ್ತೆ ಅದಕ್ಕೋಸ್ಕರ ಇದನ್ನು ಸುಮಾರು ಒಂದು ಎರಡು ನಿಮಿಷ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹುರ್ಕೊಂಡ ನಂತರ ಬೇರೆ ಪದಾರ್ಥಗಳನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಕಡಲೆಬೇಳೆನ ಹುರಿದಿದ್ದಾಗಿದೆ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಧನಿಯಾ ಅಥವಾ ಕೊತ್ತಂಬರಿ ಬೀಜ ಒಂದು ಟೇಬಲ್ ಸ್ಪೂನಷ್ಟು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಎಂಟರಿಂದ ಹತ್ತಷ್ಟು ಮೆಂತ್ಯ ಕಾಳು ಮತ್ತೊಮ್ಮೆ ಸುಮಾರು ಒಂದು ನಿಮಿಷದವರೆಗೂ ಹುರ್ಕೋಬೇಕು ಕೊನೆಯಲ್ಲಿ ಎರಡು ರೀತಿಯಾಗಿರ ಒಣಮೆಣಸನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಬ್ಯಾಡಗಿ ಒಣಮೆಣಸಿನಕಾಯಿ ಬಣ್ಣಕ್ಕೋಸ್ಕರ ಗುಂಟೂರು ಒಣಮೆಣಸನ್ಕಾಯಿ ಖಾರಕ್ಕೋಸ್ಕರ ಒಣಮೆಣಸನ್ಕಾಯಿನ ಮೇಲೆ ಮತ್ತೊಮ್ಮೆ ಸುಮಾರು ಒಂದರಿಂದ ಎರಡು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಬಾಣಲೆ ಬಿಸಿ ಇರುತ್ತೆ ಹುರ್ಕೊಂಡಿರೋ ಪದಾರ್ಥಗಳು ಕೂಡ ಬಿಸಿ ಇರುತ್ತಲ್ಲ ಒಂದರಿಂದ ಎರಡು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಎಲ್ಲ ಪದಾರ್ಥಗಳನ್ನ ಹುರಿದಿದ್ದಾಗಿದೆ ರುಬ್ಲಿಕ್ಕೆ ತುಂಬಾ ಜಾಸ್ತಿ ಬಿಸಿ ಇದೆ ಸ್ವಲ್ಪ ತಣ್ಣಗಾಗಲಿ ಮಸಾಲಾನ ರುಬ್ಕೊಳ್ತಾ ಇದ್ದೀನಿ ಹಸಿ ತೆಂಗಿನ ತುರಿ ಸಣ್ಣ ತೆಂಗಿನಕಾಯಲ್ಲಿ ಅರ್ಧ ಭಾಗದಷ್ಟನ್ನ ಉಪಯೋಗ ಮಾಡಿದ್ದೆ ಅರ್ಧ ಕಪ್ಪಷ್ಟು ನೀರು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ರುಬ್ಬಿದ್ದಾಗಿದೆ ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ ರುಬ್ಕೊಂಡಿರೋ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಬೇಯಿಸ್ಕೊಂಡಿರೋ ತೊಗರಿ ಬೇಳೆ ಸುಮಾರು ಒಂದು ನೂರು ಗ್ರಾಮ್ಸ್ ಅಷ್ಟು ತೊಗರಿ ಬೇಳೆನ ಉಪಯೋಗ ಮಾಡಿದ್ದೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಹುಣಸೆ ರಸ ಇದಕ್ಕೆಷ್ಟು ಅವಶ್ಯಕತೆ ಇದೆ ಅಷ್ಟು ಸಾಂಬಾರೇನಾದ್ರೂ ತುಂಬಾನೇ ಜಾಸ್ತಿ ಗಟ್ಟಿಯಾಗಿದ್ರೆ ಸ್ವಲ್ಪ ನೀರನ್ನ ಹಾಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕು ತಣ್ಣಗಾದ ನಂತರ ಇದು ಮತ್ತಷ್ಟು ಗಟ್ಟಿ ಬರುತ್ತೆ ಸ್ವಲ್ಪ ತೆಳವಾಗಿದ್ರು ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಕನ್ಸಿಸ್ಟೆನ್ಸಿ ಫೈನಲ್ ಆದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮತ್ತೊಮ್ಮೆ ಸುಮಾರು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಸುಮಾರು ಒಂದು ಐದು ನಿಮಿಷ ಆದಮೇಲೆ ಸಾಂಬಾರು ತಯಾರಾಗಿದೆ ಇದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ ಮೊದಲೇ ಹೇಳ್ದಂಗೆ ಇದು ತಣ್ಣಗಾದ ನಂತರ ಗಟ್ಟಿ ಬರುತ್ತೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಕೊನೆ ಸ್ಟೆಪ್ಪು ಇದಕ್ಕೆ ಒಗ್ಗರಣೆನ ಹಾಕ್ಕೊಳ್ಳೋದು ಸಣ್ಣದೊಂದು ಬಾಣಲೆ ಸ್ವಲ್ಪ ಎಣ್ಣೆ ಸಾಸಿವೆ ಹಿಂಗು ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡ್ಮೇಲೆ ಒಣಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಒಗ್ಗರಣೆನ ಸಾಂಬಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆ ಹಾಕಿದ ನಂತರ ಮತ್ತೊಮ್ಮೆ ಕುದಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಈಗ ಮಸಾಲೆ ದೋಸೆಗೆ ಬೇಕಾಗಿರೋ ಎಲ್ಲ ಸೈಡ್ ಡಿಶ್ ರೆಸಿಪಿಗಳು ರೆಡಿಯಾಗಿದೆ ಮುಂದಿಂದು ಕೇವಲ ಐದೇ ನಿಮಿಷದಲ್ಲಿ ಮಸಾಲೆ ದೋಸೆ ಗರ್ಗರಿಯಾಗಿರೋ ಟಿ ಆರ್ ಮಸಾಲೆ ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡೋಣ ದೊಡ್ಡದಾಗಿರೋದು ಬಟ್ಲು ತಗೊಂಡಿದ್ದೀನಿ ಇದು ಎಂ ಟಿ ಆರ್ ದೋಸೆ ಪ್ರೀಮಿಕ್ಸ್ ಅಥವಾ ರೆಡಿ ಮಿಕ್ಸ್ ಇದು ಪೇಟ್ ಪ್ರಮೋಷನ್ ಅಲ್ಲ ಇದಕ್ಕೆ ನಾನು ಯಾವುದೇ ರೀತಿಯಾಗಿರೋ ದುಡ್ಡನ್ನ ತಗೊಂಡಿಲ್ಲ ಒಂದು ಗ್ಲಾಸ್ ಅಷ್ಟು ರೆಡಿ ಮಿಕ್ಸ್ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ನೀರು ಅರ್ಧ ಗ್ಲಾಸ್ ಅಷ್ಟು ಹುಳಿ ಮೊಸರು ಪ್ಯಾಕೆಟ್ ಇಂದ ಏನ್ ಪ್ರಪೋಷನ್ ಇನ್ಸ್ಟ್ರಕ್ಷನ್ಸ್ ಹೇಳಿದಾರಲ್ಲ ಅದನ್ನೇ ಫಾಲೋ ಮಾಡಿದ್ದೀನಿ ಒಂದು ಗ್ಲಾಸ್ ದೋಸೆ ಪ್ರೇಮಿ ಒಂದು ಗ್ಲಾಸ್ ನೀರು ಅರ್ಧ ಗ್ಲಾಸ್ ಹುಳಿ ಮೊಸರು ಮನೇಲಿ ಹುಳಿ ಮೊಸರು ಇಲ್ಲ ಅಂದ್ರೆ ಅವ್ರ ಹಿಂದೆ ಪ್ಯಾಕೆಟ್ ಹಿಂದೆ ಇಳಿರೋ ತರ ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನು ಕೂಡ ಉಪಯೋಗ ಮಾಡಬಹುದು ಚೆನ್ನಾಗಿ ಕಲಸ್ಕೋಬೇಕು ಉಪ್ನ ಮೊದ್ಲೇ ಹಾಕಿರ್ತಾರೆ ಮತ್ತೊಮ್ಮೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಮನೆಯಲ್ಲಿ ದೋಸೆ ಹಿಟ್ಟು ಇಲ್ದಿದ್ದಾಗ ಸಡನ್ ಆಗಿ ನೆಂಟ್ರಗಳು ಬಂದಾಗ ಈ ರೆಸಿಪಿನ ಪ್ರಯತ್ನ ಮಾಡ್ಬೋದು ಗೋಧಿ ಹಿಟ್ಟು ಮತ್ತೆ ರವೆನ ಉಪಯೋಗ ಮಾಡಿ ಕೂಡ ದೋಸೆ ಹಿಟ್ಟನ್ನ ಮಾಡ್ಬೋದು ಆದ್ರೆ ಅದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಪರ್ಫೆಕ್ಟ್ ಆಗಿರೋ ಮಸಾಲೆ ದೋಸೆ ತರ ಬೇಕನ್ನಂಗಿದ್ರೆ ದೋಸೆ ಹಿಟ್ಟು ಮನೇಲಿ ಇಲ್ಲ ಅಂದ್ರೆ ಇದೊಂದು ಆಪ್ಷನ್ ಇರತ್ತೆ ನಿಮ್ಗೆ ಕಲಿಸಿದ್ದಾಗಿದೆ ಇದನ್ನು ಸುಮಾರು ಒಂದು ಐದು ನಿಮಿಷ ಹಿಟ್ಟನ್ನ ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಅವ್ರು ಹೇಳಿದ ಪ್ರಕಾರ ಐದೇ ನಿಮಿಷ ಸಾಕು ಐದು ನಿಮಿಷ ಆದಮೇಲೆ ಅವ್ರು ಹೇಳಿದ ಪ್ರಪೋಷನ್ನೇ ಫಾಲೋ ಮಾಡಿದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಹೆಂಚಿನ ಮೊದಲೇ ಕಾಯಿ ಕಿಟ್ಕೊಂಡಿದ್ದೆ ಈ ದೋಸೆನಾಗ ತೆಳುವಾಗ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬರುತ್ತೆ ಆಮೇಲೆ ಮುಖ್ಯವಾಗಿ ದೋಸೆ ಬೇಯೋವಾಗ ಕೂಡ ಮೆಂತ್ಯ ಕಾಳಿನ ವಾಸನೆ ಉದ್ದಿನಬೇಳೆ ವಾಸನೆ ಚೆನ್ನಾಗಿ ಬರುತ್ತೆ ಸುವಾಸನೆ ಬರುತ್ತೆ ಆಮೇಲೆ ನಾನು ಮೊದಲೇ ಹೇಳ್ದಂಗೆ ಇದು ಪೇಯ್ಡ್ ಪ್ರಮೋಷನ್ ಅಲ್ಲ ನಾನು ಯಾವುದೇ ರೀತಿಯಾಗಿರೋ ದುಡ್ಡನ್ನ ತಗೊಳ್ತಾ ಇಲ್ಲ ಇದರಿಂದ ಸ್ವಲ್ಪ ತುಪ್ಪ ತುಪ್ಪ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಒಳ್ಳೆ ಟೇಸ್ಟ್ ಬರುತ್ತೆ ಆದ್ರೆ ಮನೇಲಿ ತುಪ್ಪ ಇಲ್ಲ ಅಂದರೆ ಬೆಣ್ಣೆನ್ ಕೂಡ ಉಪಯೋಗ ಮಾಡಬಹುದು ಈಗ ದೋಸೆ ಆಗಿದೆ ಎಷ್ಟು ಒಳ್ಳೆ ಬಣ್ಣ ಬಂದಿದೆ ನೋಡಿ ಮೆಂತ್ಯ ಕಾಳಿನ ವಾಸನೆ ಚೆನ್ನಾಗಿ ಬರುತ್ತೆ ಸುವಾಸನೆ ಚೆನ್ನಾಗಿ ಬರುತ್ತೆ ಇದರಲ್ಲಿ ದೋಸೆ ಬಿಸಿ ಇದ್ದಾಗೇನೆ ತಿನ್ಬಿಡ್ಬೇಕು ಅವಾಗಲೇ ಚೆನ್ನಾಗಿರೋದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳಿ ಮಡ್ಚ್ಕೊಳ್ಳಿ ನೂರ ಮೂವತ್ತೈದು ರೂಪಾಯಿಲಿ ಸುಮಾರು ಒಂದು ಇಪ್ಪತ್ತು ದೋಸೆ ಆಗುತ್ತೆ ಅಂತ ಪ್ಯಾಕೆಟ್ ಹಿಂದೆ ಅವರು ಬರ್ದಿದ್ದಾರೆ ತೆಳುವಾಗ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಗರ್ಗರಿಯಾಗಿ ಬರುತ್ತೆ ಮನೆಯಲ್ಲಿ ದೋಸೆ ಇಟ್ಟು ಇಲ್ದೇದಾಗ ಅಕ್ಕಿ ಹಿಟ್ಟಿನ ಮಸಾಲೆ ದೋಸೆ ಅನಿಸ್ದಾಗ ಈ ರೆಸಿಪಿನ ಒಂದ್ಸಲ ಪ್ರಯತ್ನ ಮಾಡಿ ನೋಡಬಹುದು ನನಗೇನೋ ಈ ರೆಸಿಪಿ ಇಷ್ಟ ಆಯಿತು ಮುಂದಿನ ರೆಸಿಪಿ ಕಾಟನ್ ದೋಸೆ ಒಂದು ಗ್ಲಾಸ್ ಅಷ್ಟು ಅಥವಾ ಸುಮಾರು ಒಂದು ಕಾಲು ಕೆ ಜಿಯಷ್ಟು ದೋಸೆ ಅಕ್ಕಿ ದಪ್ಪ ಅಕ್ಕಿ ರೇಷನ್ ಅಕ್ಕಿ ಯಾವುದಾದ್ರೂ ಪರವಾಗಿಲ್ಲ ಅಥವಾ ಮನೆಯಲ್ಲಿ ನುಚ್ಚಿದ್ರೂ ಒಳ್ಳೆಯದೇ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಮುಕ್ಕಾಲು ಗ್ಲಾಸಷ್ಟು ಅವಲಕ್ಕಿ ಎರಡರಿಂದ ಮೂರು ಸಲ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ತೊಳಿಬೇಕು ತೊಳೆದಿದ್ದಾಗಿದೆ ನೀರ್ನ ಸೇರಿಸ್ಕೊತಾ ಇದೀನಿ ಇದನ್ನ ಸುಮಾರು ಒನ್ ಅವರ್ ನೆನೆಯಕ್ ಬಿಡಬೇಕು ರೆಸ್ಟ್ ಮಾಡಕ್ ಬಿಡಬೇಕು ಅಥವಾ ನಿಮ್ಗೆ ಇನ್ನೂ ಬೇಗನೆ ಅನ್ನಂಗಿದ್ರೆ ಬಿಸಿನೀರ್ನ ಉಪಯೋಗ ಮಾಡಿ ಬಿಸಿನೀರ್ ಉಪಯೋಗ ಮಾಡೋದ್ರಿಂದ ಬೇಗ ನೆಂದೋಗುತ್ತೆ ಕೇವಲ ಅರ್ಧ ಗಂಟೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಸುಮಾರು ಒನ್ ಅವರ್ ಆದ್ಮೇಲೆ ಅಕ್ಕಿ ಅವಲಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ ರುಬ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ದೋಸೆ ಹಿಟ್ಟದಲ್ಲಿ ರುಬ್ಕೋಬೇಕು ಸೆಗ್ ದೋಸೆಗೆಲ್ಲ ಮಾಡ್ಕೊಳ್ತೀವಲ್ಲ ಆ ಕನ್ಸಿಸ್ಟೆನ್ಸಿ ಇದ್ದರೆ ಒಳ್ಳೆಯದು ರುಬ್ಬಿದ್ದಾಗಿದೆ ಬೇರೆ ಪಾತ್ರೆಗೆ ಸೇರಿಸ್ಕೋತಾ ಇದ್ದೀನಿ ಚೆನ್ನಾಗಿ ಕಲಿಸ್ಕೋಬೇಕು ಮತ್ತೊಂದು ಪದಾರ್ಥ ಬಾಕಿ ಇದೆ ಇದು ಈನೋ ಪೌಡರ್ ಒಂದು ಟೀ ಸ್ಪೂನ್ ಅಷ್ಟು ಇದು ಇನ್ಸ್ಟೆಂಟ್ ರೆಸಿಪಿ ದಿಢೀರನೆ ಮಾಡೋ ರೆಸಿಪಿ ಇರೋದ್ರಿಂದ ಆ ಅವಶ್ಯಕತೆ ಇರುತ್ತೆ ನಾವು ಹಿಟ್ಟಿಗೆ ಹುಳಿ ಬರಲಿಕ್ಕೆ ಬಿಟ್ಟಿಲ್ಲ ಅದಕ್ಕೋಸ್ಕರ ಅಥವಾ ನಿಮ್ಗೆ ಇಷ್ಟ ಇದ್ರೆ ನ್ಯಾಚುರಲ್ಲಾಗಿ ಕೂಡ ಫರ್ಮೆಂಟೇಶನ್ ಮಾಡ್ಕೋಬೋದು ನ್ಯಾಚುರಲ್ ಆಗಿ ಫರ್ಮೆಂಟೇಷನ್ ಮಾಡ್ಕೊಳಂಗಿದ್ರೆ ಇದಕ್ಕೆ ಸ್ವಲ್ಪ ಉದ್ದಿನ ಬೆಳೆನ ಕೂಡ ಸೇರಿಸ್ಕೋಬೇಕಾಗುತ್ತೆ ಉದ್ದಿನ ಬೇಳೆ ಹಾಕೊಂಡ್ರೆ ಬೇಗ ಹಿಟ್ಟು ಹುಳಿ ಉಳಿಬಾರತ್ತೆ ಅಥವಾ ಈನೋ ಪೌಡರ್ ಮನೇಲಿಲ್ಲ ಅಂದರೆ ಅಡಿಗೆ ಸೋಡನ್ ಕೂಡ ಸೇರಿಸ್ಕೋಬಹುದು ಚೆನ್ನಾಗಿ ಕಲಿಸ್ಕೋಬೇಕು ಈನೋ ಪೌಡರ್ನ ಹಾಕದ್ಮೇಲೆ ಕಲ್ಸಿದ್ದಾಗಿದೆ ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ ಎಂಚಿನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ ಸೆಟ್ ದೋಸೆ ತರ ಸ್ವಲ್ಪ ದಪ್ಪ ಮಾಡ್ಕೊಳ್ತಾ ಇದ್ದೀನಿ ಇದು ದಪ್ಪ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಸ್ಟಿಕ್ ತವ ಇದ್ದರೆ ಎಣ್ಣೆ ಹಾಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ ಮುಚ್ಚಿಡಬೇಕು ಈಗಿದಾಗಿದೆ ಒಂದೇ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಅಥವಾ ನಿಮಗೆ ಎರಡು ಕಡೆ ಬೇಯಿಸ್ಕೋಬೇಕನ್ನಂಗಿದ್ರೆ ಎರಡು ಕಡೆ ಕೂಡ ಬೇಯಿಸ್ಕೊಬೋದು ಕಾಯಿ ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಥವಾ ಈರುಳ್ಳಿ ಟೊಮೆಟೊ ಚಟ್ನಿ ಅದು ಕೂಡ ಚೆನ್ನಾಗಿರುತ್ತೆ ಇದರ ಜೊತೆಗೆ ಮೂರನೇ ರೆಸಿಪಿ ಇನ್ಸ್ಟೆಂಟ್ ಈರುಳ್ಳಿ ದೋಸೆ ಮೊದಲನೇ ಸ್ಟೆಪ್ ಅಲ್ಲಿ ಪಾತ್ರೆ ತಗೊಂಡಿದ್ದೀನಿ ಅರ್ಧ ಗ್ಲಾಸಷ್ಟು ಅವಲಕ್ಕಿ ಯಾವ ಅವಲಕ್ಕಿ ಆದರೂ ಪರವಾಗಿಲ್ಲ ಪೇಪರ್ ಅವಲಕ್ಕಿ ಗಟ್ಟಿ ಅವಲಕ್ಕಿ ಯಾವುದಾದ್ರೂ ಪರವಾಗಿಲ್ಲ ಅರ್ಧ ಗ್ಲಾಸಷ್ಟು ಅವಲಕ್ಕಿನ ಒಂದೆರಡರಿಂದ ಎರಡರಿಂದ ಸಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು ತೊಳಿಬೇಕು ಅವಲಕ್ಕಿನ ತೊಳೆದಿದ್ದಾಗಿದೆ ತೊಳೆದಿರೋ ನೀರನ್ನ ಸಂಪೂರ್ಣವಾಗಿ ತೆಗೆದಿದ್ದು ಆಗಿದೆ ಅದೇ ಗ್ಲಾಸ್ ಅಲ್ಲಿ ಅಂದ್ರೆ ಅಳತೆ ಮಾಡ್ಕೊಂಡಿದ್ನಲ್ಲ ಅದೇ ಗ್ಲಾಸ್ ಅಲ್ಲಿ ಗ್ಲಾಸಷ್ಟು ಉಪ್ಪಿಟ್ಟು ರವೆ ಉಪ್ಪಿಟ್ರವೆ ರವೆಗೆ ಬದಲಾಗಿ ಸಣ್ಣ ರವೆ ಚಿರೋಟಿ ರವೆ ಬನ್ಸಿ ರವೆನ ಕೂಡ ಉಪಯೋಗ ಮಾಡ್ಬೋದು ಉಪ್ಪಿಟ್ಟು ರವೆ ಎಲ್ಲರ ಮನೇಲಿ ಸಾಮಾನ್ಯವಾಗಿ ಸ್ಟಾಕ್ ಇದ್ದೇ ಇರುತ್ತೆ ಅದಕ್ಕೋಸ್ಕರ ನಾನು ಉಪ್ಪಿಟ್ಟು ರವೆನೇ ಉಪಯೋಗ ಮಾಡ್ತಾ ಇದ್ದೀನಿ ಸುಮಾರು ಒಂದು ಅರ್ಧ ಗ್ಲಾಸ್ ಅಷ್ಟು ಹುಳಿ ಬಂದಿರೋ ಮೊಸರು ಈಗ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಳ್ತಾ ಕಲಿಸ್ಕೋಬೇಕು ಕಲಿಸಿದ್ದಾಗಿದೆ ಇದನ್ನ ಸುಮಾರು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡೋಣ ನಿನ್ನೆಯಕ್ಕೆ ಬಿಡೋಣ ರವೆ ಅವಲಕ್ಕಿ ಎಲ್ಲ ಮೆತ್ತಗಾಗ್ಲಿ ಹತ್ತು ನಿಮಿಷ ಆದಮೇಲೆ ಅವಲಕ್ಕಿ ರವೆ ಎಲ್ಲ ಮೆತ್ತಗಾಗಿದೆ ಗಟ್ಟಿ ಕೂಡ ಬಂದಿದೆ ಸ್ವಲ್ಪ ನೀರನ್ನ ಹಾಕ್ಕೋತಾ ಇದ್ದೀನಿ ಇದ್ರ ಕನ್ಸಿಸ್ಟೆನ್ಸಿ ತುಂಬಾ ಜಾಸ್ತಿ ಗಟ್ಟಿಯಾಗಬೇಡ ಗಟ್ಟಿಯಾಗಿ ರುಬ್ಕೊಂಡ್ರೆ ದೋಸೆ ಕೂಡ ಗಟ್ಟಿ ಬರುತ್ತೆ ರುಬ್ತಾ ಇದ್ದೀನಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ರುಬ್ಬಿದ್ದಾಗಿದೆ ಸೆಟ್ ದೋಸೆಗೆಲ್ಲ ರುಬ್ಕೋತೀವಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೋಬೇಕು ಇನ್ನೊಂದು ಸ್ವಲ್ಪ ಗಟ್ಟಿ ಇದೆ ಅದಕ್ಕೋಸ್ಕರ ನೀರನ್ನ ಸೇರಿಸ್ಕೋತಾ ಇದ್ದೀನಿ ಮೊದಲೇ ಹೇಳ್ದಂಗೆ ತುಂಬಾ ಜಾಸ್ತಿ ಗಟ್ಟಿ ಬೇಡ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಸ್ಕೊಂಬಿಡಬೇಕು ಇದು ಏನೋ ಪೌಡರ್ ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು ಇದು ಇನ್ಸ್ಟೆಂಟ್ ರೆಸಿಪಿ ಇರೋದರಿಂದ ಹಾಕೊಳ್ಳೋ ಅವಶ್ಯಕತೆ ಇರುತ್ತೆ ಆದರೆ ಇಲ್ಲ ಅಂದರೆ ಹಾಕೊಳ್ಳದೆ ಹಾಗೆ ಮಾಡ್ಕೊಬೋದು ಹಾಕ್ಕೊಳ್ಳಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ದೋಸೆ ಬರೋದಿಲ್ಲ ಫ್ಲ್ಯಾಟಾಗಿ ಬರುತ್ತೆ ಪಫಿಯಾಗಿ ಬರೋದಿಲ್ಲ ಅದೇ ವ್ಯತ್ಯಾಸ ಈನ ಪೌಡರ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಂಬಿಡಬೇಕು ಮನೇಲಿ ಅಡುಗೆ ಸೋಡಾ ಇದ್ರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಈನ ಪೌಡರ್ಗೆ ಬದಲಾಗಿ ದೋಸೆ ಮಾಡಲಿಕ್ಕೆ ಹಿಟ್ಟು ರೆಡಿಯಾಗಿದೆ ಹೆಂಚಿನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ ಈರುಳ್ಳಿ ದೋಸೆ ಇರೋದರಿಂದ ಇದನ್ನು ದಪ್ಪ ಮಾಡ್ಕೋಬೇಕು ಸೆಟ್ ದೋಸೆ ಥರ ಮೇಲೆ ಹಾಕೊಂಡ್ಮೇಲೆ ಸ್ವಲ್ಪ ಹರಡ್ಕೋಬೇಕು ಜಾಸ್ತಿ ಬೇಡ ಇದು ಈರುಳ್ಳಿ ದೋಸೆ ಇರೋದರಿಂದ ಧಾರಾಳವಾಗಿ ಈರುಳ್ಳಿನ ಹಾಕೋಬೇಕು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ಈರುಳ್ಳಿ ಫ್ಲೇವರೇ ಸಾಕಷ್ಟು ಇರುತ್ತೆ ಅಷ್ಟೇ ಸಾಕಾಗುತ್ತೆ ಬೆಣ್ಣೆ ಬೆಣ್ಣೆ ಮನೇಲಿಲ್ಲ ಅಂದರೆ ತುಪ್ಪನ ಉಪಯೋಗ ಮಾಡಿ ಅಥವಾ ತುಪ್ಪನೂ ಇಲ್ಲ ಅಂದರೆ ಎಣ್ಣೆ ಹಾಕ್ಕೊಂಡ್ರೆ ಸಾಕು ಅಥವಾ ನಾನ್ಸ್ಟಿಕ್ ತವ ಇದ್ದರೆ ಎಣ್ಣೆ ಬೆಣ್ಣೆ ತುಪ್ಪ ಯಾವುದು ಬೇಡ ಹಾಗೆ ಮಾಡ್ಕೋಬೋದು ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರುಗಾಕ್ಕೋಬೇಕು ಎಷ್ಟು ಚೆನ್ನಾಗಿರೋ ಒಳ್ಳೆ ಬಣ್ಣ ಬಂದಿದೆ ನೋಡಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ತುಂಬಾ ಮೃದುವಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಕೇವಲ ಹತ್ತೇ ನಿಮಿಷದಲ್ಲಿ ಮಾಡ್ಕೋಬೋದು ಈಗಿದಾಗಿದೆ ನಾಲ್ಕನೇ ರೆಸಿಪಿ ಇನ್ಸ್ಟೆಂಟ್ ಸಬ್ಬಕ್ಕಿ ದೋಸೆ ಸಬ್ಬಕ್ಕಿನ ನೆನೆ ಹಾಕೋ ಅವಶ್ಯಕತೆ ಇಲ್ಲ ಅರ್ಧ ಗ್ಲಾಸ್ ಅಷ್ಟು ಸಬ್ಬಕ್ಕಿ ನೀರೆಲ್ಲ ಕುಡಿತೀವಲ್ಲ ಸ್ವಲ್ಪ ದೊಡ್ಡ ಗ್ಲಾಸ್ ಅದರಲ್ಲಿ ಅರ್ಧ ಗ್ಲಾಸ್ ಅಷ್ಟು ಸಬ್ಬಕ್ಕಿ ಇದನ್ನ ರವೆ ತರ ತರತರಿಯಾಗಿ ಪುಡಿ ಮಾಡ್ಕೋಬೇಕು ಮಿಕ್ಸಿ ಸಂಜಾರು ಉಪಯೋಗ ಮಾಡಿ ಸುಲಭ ಆಗತ್ತೆ ನೀರ್ ಹಾಕೊಳ್ಳೋದು ಬೇಡ ಪುಡಿ ಮಾಡ್ಕೋಬೇಕು ಪುಡಿ ಮಾಡಿದ್ದಾಗಿದೆ ಉಪ್ಪಿಟ್ಟು ರವೆ ತರ ಪುಡಿ ಮಾಡ್ಕೊಂಡಿದ್ದೀನಿ ನುಣ್ಣು ಕೂಡ ಮಾಡ್ಕೋಬಹುದು ಹಿಟ್ಟನ್ನ ಕಲಸ್ಕೋಬೇಕು ಒಂದು ಗ್ಲಾಸ್ ಅಷ್ಟು ಅಕ್ಕಿ ಹಿಟ್ಟು ಯಾವ ಗ್ಲಾಸ್ ಅಲ್ಲಿ ಸಬ್ಬಕ್ಕಿನ ಅಳತೆ ಮಾಡಿಟ್ಕೊಂಡಿದ್ನಲ್ಲ ಸೇಮ್ ನ ಉಪಯೋಗ ಮಾಡಿದ್ದೀನಿ ಅರ್ಧ ಗ್ಲಾಸ್ ಅಷ್ಟು ಸಬ್ಬಕ್ಕಿ ಒಂದು ಗ್ಲಾಸ್ ಅಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟಿಗೆ ಬದಲಾಗಿ ಸಣ್ಣ ರವೆ ಉಪ್ಪಿಟ್ಟು ರವೆನ ಕೂಡ ಉಪಯೋಗ ಮಾಡಬಹುದು ಅಥವಾ ಗೋಧಿ ಹಿಟ್ಟು ಮನೇಲಿ ಇದ್ರೆ ಅದನ್ನು ಕೂಡ ಉಪಯೋಗ ಮಾಡಬಹುದು ರುಚಿಗೆ ತಕ್ಕಷ್ಟು ಉಪ್ಪು ದೊಡ್ಡ ಚಮಚದಲ್ಲಿ ಸುಮಾರು ಒಂದು ಎರಡರಿಂದ ಮೂರು ಚಮಚದಷ್ಟು ಹುಳಿ ಮೊಸರು ಈಗ ಸ್ವಲ್ಪ ನೀರ್ನ ಹಾಕೊಳ್ತಾ ಇಡ್ಲಿ ಹಿಟ್ಟದಲ್ಲಿ ಕಲಸ್ಕೋಬೇಕು ಸ್ವಲ್ಪ ಗಟ್ಟಿ ದೋಸೆ ಹಿಟ್ಟು ಬೇಡ ಹಿಡ್ಲಿಟ್ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕು ಸಬ್ಬಕ್ಕಿ ಜಾಸ್ತಿ ನೀರನ್ನ ಇರುತ್ತೆ ಸುಮಾರು ಒಂದೂವರೆ ಗ್ಲಾಸಷ್ಟು ನೀರನ್ನ ಉಪಯೋಗ ಮಾಡಿದ್ದೆ ಇದನ್ನು ಸುಮಾರು ಐದು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡಬೇಕು ಐದು ನಿಮಿಷ ಆದಮೇಲೆ ಕಲಿಸ್ಕೊಂಡಿರೋ ಹಿಟ್ಟು ಗಟ್ಟಿ ಬಂದಿದೆ ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ನೀರನ್ನ ಸೇರಿಸ್ಕೋತಾ ಇದ್ದೀನಿ ಮೊದಲೇ ಹೇಳ್ದಂಗೆ ಹಿಡ್ಲಿ ಕಲಿಸ್ಕೋಬೇಕು ಎಕ್ಸ್ಟ್ರಾ ಹಾಕೊಂಡ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡ್ಬಿಡಬೇಕು ಕಲಸಿದ್ದಾಗಿದೆ ಇದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ ಈನೋ ಫ್ರೂಟ್ ಸಾಲ್ಟ್ ಅಥವಾ ಈನೋ ಪೌಡರ್ ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು ಇದಿಲ್ಲ ಮನೆಯಲ್ಲಿ ಅಂದ್ರೆ ಅಡಿಗೆ ಸೋಡಾ ಕೂಡ ಸೇರಿಸ್ಕೋಬಹುದು ಇದು ದಿಢೀರನೆ ಮಾಡೋ ರೆಸಿಪಿ ಇರೋದ್ರಿಂದ ಹಾಕೊಳ್ಳೋ ಅವಶ್ಯಕತೆ ಇರುತ್ತೆ ಆದ್ರೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹಾಕೊಳ್ದೆ ಹಾಗೆ ಮಾಡ್ಕೋಬಹುದು ಈನೋ ಪೌಡರ್ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಸ್ಕೊಂಡ್ಬಿಡ್ಬೇಕು ಕಲಸಿದ್ದಾಗಿದೆ ದೋಸೆ ಮಾಡಲಿಕ್ಕೆ ಹಿಟ್ಟು ರೆಡಿಯಾಗಿದೆ ಸೆಟ್ ದೋಸೆ ಥರ ಸ್ವಲ್ಪ ದಪ್ಪ ಮಾಡ್ಕೋಬೇಕು ತೆಳುವಾಗ ಮಾಡ್ಕೊಳಕ್ಕೋದ್ರೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ ನಾನು ಉಪಯೋಗ ಮಾಡಿರೋದು ಸ್ಟಿಕ್ ತವ ಸ್ವಲ್ಪ ಹರಡ್ಕೊಂಡ್ರೆ ಸಾಕು ಜಾಸ್ತಿ ಬೇಡ ಈ ದೋಸೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಕ್ಕಿ ಹಿಟ್ಟಾಕಿರೋದ್ರಿಂದ ಮೇಲುಗಡೆ ಕ್ರಿಸ್ಪಿಯಾಗಿ ಗರ್ಗರಿಯಾಗಿರುತ್ತೆ ಒಳಗಡೆ ಹೂವಿನ ಥರ ಮೃದುವಾಗಿರುತ್ತೆ ಒಂದು ಕಡೆ ಚೆನ್ನಾಗಿ ಕೆಂಪಾಗಿ ಬೆಂದ ಮೇಲೆ ತಿರುವಾಕೋಬೇಕು ಬೆಳಗ್ಗೆ ಹೊತ್ತು ಸಮಯ ಇಲ್ದೇ ಇದ್ದಾಗ ಈ ರೆಸಿಪಿನ ಪ್ರಯತ್ನ ಮಾಡಿ ನೋಡ್ಬೋದು ಸಲ ಎರಡೂ ಕಡೆ ಚೆನ್ನಾಗಿ ಕೆಂಪಾಗಬೇಕು ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಮೊದಲನೇ ಸಲ ಮಾಡೋರು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ ಇಷ್ಟ ಆದರೆ ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ಮಿಕ್ಕಿರ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಇದನ್ನು ಈರುಳ್ಳಿ ದೋಸೆ ಥರ ಕೂಡ ಮಾಡ್ಕೋಬೋದು ಕಾಯಿ ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಹೋಟೆಲ್ ಸ್ಟೈಲ್ ರವೆ ದೋಸೆ ಇನ್ಸ್ಟೆಂಟ್ ರವೆ ದೋಸೆ ಸಣ್ಣ ಕಪ್ಪಲ್ಲಿ ಒಂದ್ ಕಪ್ಪಷ್ಟು ಉಪ್ಪಿಟ್ಟು ರವೆ ಉಪ್ಪಿಟ್ಟು ರವೆಗೆ ಬದಲಾಗಿ ಚಿರೋಟಿ ರವೆ ಕೂಡ ಉಪಯೋಗ ಮಾಡಬಹುದು ಹೇಳ್ತಾರೆ ಅಳ್ತಿಯಲ್ಲಿ ಮಾಡ್ಕೊಂಡ್ರೆ ಸುಮಾರು ಒಂದ್ ಹತ್ತು ರವೆ ದೋಸೆಗಳನ್ನ ಮಾಡ್ಕೋಬಹುದು ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಒಂದು ಮುಖ್ಯವಾಗಿರೋ ಅಂಶ ಏನಂದ್ರೆ ರವೆ ದೋಸೆಯಲ್ಲಿ ರವೆಗಿಂತಲೂ ಇಂಪಾರ್ಟೆಂಟ್ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ಳೋದ್ರಿಂದ ದೋಸೆ ತುಂಬಾನೇ ಗರಿಗರಿಯಾಗಿ ಬರುತ್ತೆ ಕ್ರಿಸ್ಪಿ ಆಗಿರುತ್ತೆ ಮಾಡಿಟ್ಟ ನಂತರ ಮೆತ್ತಗಾಗೋದಿಲ್ಲ ಸೇಮ್ ಪ್ರಪೋಷನ್ನ ಉಪಯೋಗ ಮಾಡಿ ಒಂದು ಕಪ್ಪಷ್ಟು ರವೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಮೈದಾ ಹಿಟ್ಟು ಹಾಕೊಳ್ಳೋದು ಇಷ್ಟ ಇಲ್ಲ ಅಂದರೆ ಗೋಧಿ ಹಿಟ್ಟನ್ನ ಉಪಯೋಗ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಬೇರೆ ಪದಾರ್ಥಗಳನ್ನ ಹಾಕೊಳೋಕೆ ಮುಂಚೆ ಚೆನ್ನಾಗಿ ಕಲಸ್ಕೋಬೇಕು ಕಲಸಿದ್ದಾಗಿದೆ ಮೊಸರು ಸುಮಾರು ಒಂದು ಐದು ಟೇಬಲ್ ಸ್ಪೂನ್ ಅಷ್ಟು ಹುಳಿ ಬಂದಿದ್ರು ಪರವಾಗಿಲ್ಲ ಈಗ ನೀರ್ನ ಹಾಕೊಂಡು ಹಿಟ್ನ ಕಲಸ್ಕೋಬೇಕು ರವೆ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ತೆಳವಾಗಿರಬೇಕು ನೀರ್ ನೀರಾಗಿರಬೇಕು ಆವಾಗಲೇ ದೋಸೆ ಚೆನ್ನಾಗಿ ಬರೋದು ಇನ್ನೂ ಸ್ವಲ್ಪ ನೀರ್ನ ಸೇರಿಸ್ತಾ ಇದೀನಿ ಗಟ್ಟಿ ಇದೆ ಮುಖ್ಯವಾಗಿ ಹಿಟ್ಟಿನದ ತೆಳವಾಗಿರಬೇಕು ಹಿಟ್ನ ಸುಮಾರು ಒಂದು ಹತ್ತು ನಿಮಿಷ ನೇನೆಯಕ್ಕೆ ಬಿಡಬೇಕು ರೆಸ್ಟ್ ಮಾಡಕ್ಕೆ ಬಿಡಬೇಕು ರವೆ ಅಕ್ಕಿ ಹಿಟ್ಟೆಲ್ಲ ಕರೆಕ್ಟ್ ಆಗಿ ಸೆಟ್ ಆಗ್ಬೇಕು ಹತ್ತು ನಿಮಿಷ ಆದ್ಮೇಲೆ ಮೊದಲಿಗೆ ಚೆನ್ನಾಗಿ ಕಲಸ್ಕೋಬೇಕು ಹಿಟ್ನ ತೆಳುವಾಗೆ ಕಲಸ್ಕೊಂಡಿದ್ದೆ ಅದಕ್ಕೋಸ್ಕರವಾಗಿ ಜಾಸ್ತಿ ಗಟ್ಟಿ ಬಂದಿಲ್ಲ ಇನ್ನೂ ಸ್ವಲ್ಪ ಗಟ್ಟಿ ಇದೆ ಇಷ್ಟೊಂದು ಗಟ್ಟಿ ಅವಶ್ಯಕತೆ ಇಲ್ಲ ಅರ್ಧ ಕಪ್ಪಷ್ಟು ನೀರು ನೋಡಿ ಇದು ಪರ್ಫೆಕ್ಟ್ ಆಗಿರ ಕನ್ಸಿಸ್ಟೆನ್ಸಿ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಇದು ಸಣ್ಣ ಕಟ್ ಮಾಡಿ ಇಟ್ಕೊಂಡಿರ ಹಸಿರು ಮೆಣಸಿನಕಾಯಿ ಹಸಿ ಶುಂಠಿ ಕರಿಬೇವಿನ ಸೊಪ್ಪು ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿರ ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ದೊಡ್ಡ ಈರುಳ್ಳಿ ಈ ಪದಾರ್ಥಗಳನ್ನೆಲ್ಲ ಹಾಕಿದ್ಮೇಲೆ ಮತ್ತೊಮ್ಮೆ ಚೆನ್ನಾಗಿ ಕಲಸ್ಕೋಬೇಕು ಮತ್ತೊಮ್ಮೆ ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ ದೋಸೆ ಮಾಡಲಿಕ್ಕೆ ಹಿಟ್ಟು ರೆಡಿಯಾಗಿದೆ ದೋಸೆ ಹಾಕೊಳ್ಳೋವಾಗ ಹೆಂಚು ಚೆನ್ನಾಗಿ ಕಾದಿರಬೇಕು ಪ್ರತಿಯೊಂದು ದೋಸೆ ಹಾಕೊಳಕೆ ಮುಂಚೆ ಚೆನ್ನಾಗಿ ಕಲಸ್ಕೋಬೇಕು ರವೆ ಸ್ವಲ್ಪ ಹೆವಿ ಇರುತ್ತೆ ತಳಭಾಗದಲ್ಲಿ ಇರುತ್ತೆ ಮೇಲ್ಗಡೆ ನೀರು ನಿಂತಿರುತ್ತೆ ಅದಕ್ಕೋಸ್ಕರ ಇಂಚ ಮೇಲೆ ಹಾಕಿ ದೋಸೆನ ಹರ್ಡ್ಕೊಬಾರ್ದು ಮೇಲಿಂದ ಹಾಕೋಬೇಕು ಎಲ್ಲ ಹೋಲ್ಗಳನ್ನೂ ಕವರ್ ಮಾಡಕ್ಕೆ ಹೋಗ್ಬಿಡಿ ಸ್ವಲ್ಪ ಹಾಗೆ ಬಿಡಿ ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ಎಣ್ಣೆ ರವೆ ದೋಸೆ ಆಗಲಿಕ್ಕೆ ಹೆಚ್ಚಿನ ಸಮಯ ಬೇಕಾಗುತ್ತೆ ಕಡಿಮೆ ಅಂದರೆ ಮೂರಿಂದ ನಾಲ್ಕು ನಿಮಿಷ ಐ ಫ್ಲೇಮ್ನಲ್ಲಿ ಒಂದೇ ಕಡೆ ಚೆನ್ನಾಗಿ ಕೆಂಪಾಗವರೆಗೂ ಬೇಯಿಸ್ಕೋಬೇಕು ಇಂಚಿನ ಅಡ್ಜಸ್ಟ್ ಮಾಡಿಕೊಂಡು ಕೊನೆಯಲ್ಲಿ ಕೂಡ ಬೇಯಿಸ್ಕೋಬೇಕು ಅದು ಕೂಡ ತುಂಬಾ ಮುಖ್ಯ ಕೊನೆಯಲ್ಲಿಲ್ಲ ಬೇಯಿಸ್ಕೊಳ್ಳಿಲ್ಲ ಅಂದರೆ ದೋಸೆ ಮಧ್ಯ ಕ್ರಿಸ್ಪಿ ಬರುತ್ತೆ ಕೊನೆಯಲ್ಲಿ ಅಂಚಿನಲ್ಲಿ ಮೆತ್ತಗೆ ಇರುತ್ತೆ ಅದಕ್ಕೋಸ್ಕರವಾಗಿ ನೆನ್ಪಿಟ್ಕೊಂಡು ಕೊನೆಯಲ್ಲಿ ಅಂಚಿನಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಕೆಂಪಾಗವರೆಗೂ ಈಗ ದೋಸೆ ಆಗಿದೆ ಸುಮಾರು ಒಂದು ಮೂರು ನಿಮಿಷ ಐ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ಮೇಲೆ ನೋಡಿ ಇಷ್ಟು ಮಟ್ಟಕ್ಕೆ ಕೆಂಪಾಗವರೆಗೂ ಬೇಯಿಸ್ಕೋಬೇಕು ಈಗ ಗರ್ಗರಿಯಾಗಿರೋ ರವೆ ಈರುಳ್ಳಿ ದೋಸೆ ರೆಡಿಯಾಗಿದೆ ಮಾಡೋದು ತುಂಬಾನೇ ಸುಲಭ ಇನ್ಸ್ಟೆಂಟ್ ಆಗಿ ಮಾಡ್ಕೋಬಹುದು ದಿಢೀರನೆ ಮಾಡ್ಕೋಬಹುದು ಸಣ್ಣ ಕಪ್ಪು ರವೆಯಿಂದ ಸುಮಾರು ಒಂದು ಹತ್ತು ದೋಸೆಗಳನ್ನ ಮಾಡ್ಕೋಬಹುದು ಕಾಯಿ ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಮುಂದಿನ ರೆಸಿಪಿ ಅತ್ಯಂತ ಸುಲಭವಾಗಿರೋದು ಮೊದಲ ಸ್ಟೆಪ್ ಅಲ್ಲಿ ಚಟ್ನಿನ ತಯಾರಿ ಮಾಡ್ಕೊಳ್ಳೋಣ ಬಾಣ್ಲೆ ಇಟ್ಕೊಂಡಿದ್ದೀನಿ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ ಎಣ್ಣೆ ಸುಮಾರು ಒಂದ್ ಎರಡು ಚಮಚದಷ್ಟು ಜಾಸ್ತಿ ಅನ್ಸಿದ್ರೆ ಕಡಿಮೆ ಹಾಕೊಳ್ಳಿ ಸಾಸಿವೆ ಮತ್ತು ಜೀರಿಗೆ ಸಾಸಿವೆ ಚಿಟಪಟ ಅಂದ ನಂತರ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಉಪಯೋಗ ಮಾಡಿದ್ದೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಹಸಿರು ಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಈಗ ಈರುಳ್ಳಿ ಮೆತ್ತಗಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೋಬೇಕು ಬೇಗನೆ ನಂಗಿದ್ರೆ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಳ್ಳಿ ಬೇಗ ಆಗೋಗುತ್ತೆ ಅಷ್ಟರಲ್ಲಿ ಮತ್ತೊಂದು ಸ್ಟೆಪ್ ಇದೆ ಇದು ಮಜ್ಜಿಗೆ ಸುಮಾರು ಒಂದು ಕಾಲು ಲೀಟರ್ ಅಷ್ಟು ತುಂಬಾನೇ ನೀರಾಗಬೇಡ ಸ್ವಲ್ಪ ಗಟ್ಟಿಯಾಗಿರ್ಲಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ ಆ ರೀತಿ ಮಜ್ಜಿಗೆ ಇದ್ದರೆ ಸಾಕು ಇದಕ್ಕೆ ಪುಡಿ ಮಾಡಿ ಇಟ್ಕೊಂಡಿರೋ ಉರಿಗಡ್ಲೇನ ಸೇರಿಸ್ಕೊಳ್ತಾ ಇದ್ದೀನಿ ಸುಮಾರು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಉರಿಗಡ್ಲೇನ ಮಿಕ್ಸಿಯಲ್ಲಿ ನುಣ್ಣಕ್ಕೆ ಪುಡಿ ಮಾಡಿ ಇಟ್ಕೊಂಡಿದ್ದೆ ಮೊದಲೇ ಚೆನ್ನಾಗಿ ಕಲಿಸ್ಕೋಬೇಕು ಒಂದು ಗಂಟೆ ಇರಬಾರ್ದು ಕಲಸಿದ್ದಾಗಿದೆ ಈರುಳ್ಳಿ ಕೂಡ ಚೆನ್ನಾಗಿ ಬೆಂದಿದೆ ಚಿಟಿಕೆಯಷ್ಟು ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಹಾಕಿದ ನಂತರ ಮತ್ತೊಮ್ಮೆ ಸುಮಾರು ಒಂದು ಮೂವತ್ತು ಸೆಕೆಂಡ್ ಅಷ್ಟು ಹುರ್ಕೋಬೇಕು ಮೂವತ್ತು ಸೆಕೆಂಡ್ ಆದ್ಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದು ಸಂಪೂರ್ಣವಾಗಿ ತಣ್ಣಗಾಗಬೇಕು ಈಗ ಒಗ್ಗರಣೆ ತಣ್ಣಗಾಗಿದೆ ಇದು ಮಜ್ಜಿಗೆ ಮತ್ತೆ ಹುರಿಗಡ್ಲೆ ಮಿಕ್ಸ್ ಮಾಡಿಟ್ಟಿದ್ನಲ್ಲ ಅದು ಈ ಚಟ್ನಿ ಕನ್ಸಿಸ್ಟೆನ್ಸಿ ತೆಳುವಾಗೇ ಇರಬೇಕು ಗಟ್ಟಿ ಬೇಡ ಸಣ್ಣ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಈ ಪದಾರ್ಥಗಳನ್ನ ಹಾಕಿದ್ಮೇಲೆ ಮತ್ತೊಮ್ಮೆ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲವೇ ಇಲ್ಲ ಈಗ ಚಟ್ನಿ ರೆಸಿಪಿ ತಯಾರಾಗಿದೆ ಮುಂದಿನ ಗೋಧಿ ದೋಸೆಗೋಸ್ಕರ ಹಿಟ್ನ ತಯಾರಿ ಮಾಡ್ಕೋಬೇಕು ಇದು ಗೋಧಿ ಹಿಟ್ಟು ಕಾಲ್ ಜಿಯಷ್ಟು ಅಥವಾ ಒಂದು ಬಟ್ಲಷ್ಟು ಅಥವಾ ಒಂದು ಗ್ಲಾಸ್ ಅಷ್ಟು ಯಾವ ಗೋಧಿ ಹಿಟ್ಟಾದರೂ ಪರವಾಗಿಲ್ಲ ಮನೇಲಿ ಬೀಸಿಟ್ಟಿರೋದು ರೆಡಿಮೇಡ್ ಯಾವುದಾದರೂ ಪರವಾಗಿಲ್ಲ ಇದು ಸಣ್ಣ ರವೆ ಅರ್ಧ ಗ್ಲಾಸ್ ಅಷ್ಟು ಏಳಿದ ಅಳತಿಯಲ್ಲಿ ಮಾಡಿಕೊಂಡ್ರೆ ಇಬ್ಬರಿಗೆ ಸಾಕಾಗುತ್ತೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಒಮ್ಮೆ ಚೆನ್ನಾಗಿ ಕಲಸ್ಕೋಬೇಕು ಇದು ಗಟ್ಟಿಯಾಗಿರೋ ಮೊಸರು ಕಾಲು ಗ್ಲಾಸ್ ಅಷ್ಟು ಎಲ್ಲಾ ಪದಾರ್ಥಗಳನ್ನ ಅಳತೆ ಮಾಡಲಿಕ್ಕೆ ಒಂದೇ ಗ್ಲಾಸ್ ಅಥವಾ ಒಂದೇ ಬಟ್ಲನ್ನ ಉಪಯೋಗ ಮಾಡಿ ಸುಲಭ ಆಗುತ್ತೆ ಈಗ ನೀರ್ನ ಹಾಕೊಂಡು ಕಲಸ್ಕೊಳ್ತಾ ಇದ್ದೀನಿ ಇಡ್ಲಿ ಇಟ್ ಕನ್ಸಿಸ್ಟೆನ್ಸಿಯಲ್ಲಿ ಕಲಸ್ಕೋಬೇಕು ಸ್ವಲ್ಪ ಗಟ್ಟಿಯಾಗಿ ಸೊ ಸ್ವಲ್ಪ ನೀರ್ನ ಹಾಕೊಳ್ತಾ ಅವಶ್ಯಕತೆ ಬಿದ್ದಾಗ ನೀರ್ನ ಸೇರಿಸ್ತಾ ಕಲಿಸ್ತಾ ಹೋಗಿ ಒಂದು ಗಂಟೆ ಇರಬಾರ್ದು ಒಮ್ಮೆ ಕೈ ಆಡಿಸ್ಬಿಡಿ ಗಂಟೆ ಏನಾದರೂ ಉಳಿದಿದ್ರೆ ಗೊತ್ತಾಗುತ್ತೆ ಇಟ್ನ ರೆಸ್ಟ್ ಮಾಡಕ್ ಬಿಡಬೇಕು ನೇನ್ಯಾಕ್ ಬಿಡಬೇಕು ಸುಮಾರು ಒಂದು ಹದಿನೈದು ನಿಮಿಷ ಕಾಲ್ ಗಂಟೆ ಹದಿನೈದು ನಿಮಿಷ ಆದಮೇಲೆ ಇಟ್ಟೇನಾದ್ರೂ ತುಂಬಾನೇ ಜಾಸ್ತಿ ಗಟ್ಟಿ ಆಗಿದ್ರೆ ನೀರ್ನ ಹಾಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕು ಇದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ ಮೊದಲೇ ಹೇಳ್ದಂಗೆ ಹಿಟ್ಟು ಸ್ವಲ್ಪ ಗಟ್ಟಿ ಇರಲಿ ಇಡ್ಲಿ ಇಟ್ ಹದದಲ್ಲಿ ಇರಲಿ ಮುಂದಿನ ಸ್ಟೆಪ್ ದೋಸೆನ ಮಾಡ್ಕೊಳ್ಳೋದು ಇಂಚಿನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ ದೋಸೆನ ಹಾಕೊಳ್ಳೋವಾಗ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ ಬೇಯಿಸ ಮೀಡಿಯಂ ಫ್ಲೇಮ್ ದೋಸೆನ ಹರಡ್ಕೊಳ್ಳೋವಾಗ ನಾನು ಯಾವ ರೀತಿ ನಿಧಾನವಾಗಿ ಇದ್ದೀನಿ ನೋಡಿ ಅದೇ ರೀತಿಯಾಗಿ ಹರಡ್ಕೋಬೇಕು ಯಾವ ರೀತಿ ಬೇಕು ಆ ರೀತಿಯಾಗಿ ಮಾಡ್ಕೊಬೋದು ತೆಳುವಾಗಿ ದಪ್ಪ ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿ ಎಣ್ಣೆ ಕೂಡ ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು ಹಾಕ್ಕೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ ಈ ದೋಸೆ ತುಂಬಾ ರುಚಿಕರವಾಗಿರುತ್ತೆ ತಿಂದ ನಂತರ ವಾಯ್ಸ್ ಓವರ್ನ ಕೊಟ್ಟಿದ್ದೀನಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಎಣ್ಣೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ ಮೊದಲೇ ಹೇಳ್ದಾಗೆ ಈಗ ಈ ದೋಸೆ ಆಗಿದೆ ಮಿಕ್ಕಿರೋ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಮುಂದಿನ ರೆಸಿಪಿ ಆಲೂಗಡ್ಡೆನ ಉಪಯೋಗ ಮಾಡಿ ಇದು ಆಲೂಗಡ್ಡೆ ಸುಮಾರು ಒಂದು ನಾಲ್ಕು ಸಣ್ಣ ಆಲೂಗಡ್ಡೆ ಹಸಿ ಆಲೂಗಡ್ಡೆ ಬೇಯಿಸಿರೋದಲ್ಲ ಸಿಪ್ಪೆನ ತೆಗೆದಿಟ್ಟಿದ್ದೀನಿ ತುರ್ಕೋಬೇಕು ಇದನ್ನು ಆಲೂಗಡ್ಡೆನ ತುರಿದಿದ್ದಾಗಿದೆ ಒಂದು ಸಲ ಇದನ್ನು ಇದ್ದೀನಿ ತೊಳೆದೇ ಕೂಡ ಉಪಯೋಗ ಮಾಡ್ಬೋದು ತೊಳ್ಕೊಳ್ಳೋದ್ರಿಂದ ಸ್ಟಾರ್ಚ್ ಎಕ್ಸ್ಟ್ರಾ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ತೊಳೆದ ನಂತರ ಈ ರೀತಿಯಾಗಿ ಚೆನ್ನಾಗಿ ಹಿಂಡಿ ನೀರಿಂದ ತೆಗೆದ್ಬಿಡಬೇಕು ಆಲೂಗಡ್ಡೆ ತುರಿ ರೆಡಿಯಾಗಿದೆ ಮುಂದಿನ ಸ್ಟೆಪ್ ಏನಂತ ನೋಡೋಣ ಅಕ್ಕಿ ಹಿಟ್ಟು ಸುಮಾರು ಒಂದು ಕಾಲು ಕೆ ಜಿ ಎಷ್ಟು ಅಕ್ಕಿ ಹಿಟ್ಟೇ ಬೇಕಂತ ಏನಿಲ್ಲ ಗೋಧಿ ಹಿಟ್ಟು ಸಣ್ಣ ರವೆ ಜೋಳದ ಹಿಟ್ಟು ರಾಗಿ ಹಿಟ್ಟು ನಿಮ್ಮ ನಿಮ್ಮನೇಲಿ ಯಾವುದಿದೆ ಅದನ್ನೇ ಉಪಯೋಗ ಮಾಡಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸುಮಾರು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹುಳಿ ಬಂದಿದ್ರು ಪರವಾಗಿಲ್ಲ ಅಥವಾ ಮೊಸರು ತಿಂದಿದ್ದವರು ಹಾಕೊಳ್ಳಿಲ್ಲ ಅಂದರು ಪರವಾಗಿಲ್ಲ ಸೊ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಿಸ್ಕೋಬೇಕು ಗಟ್ಟಿಯಾಗಿ ಕಲಸ್ಕೋಬೇಕು ಇದನ್ನು ಅಕ್ಕಿ ಇಟ್ಟು ಆಗೋದಿಲ್ಲ ಇದು ಫೈನಲ್ ಕನ್ಸಿಸ್ಟೆನ್ಸಿ ಇದನ್ನು ಹಿಟ್ಟನ್ನ ರೆಸ್ಟ್ ಮಾಡೋದು ನೆನೆ ಹಾಕೋ ಅವಶ್ಯಕತೆ ಇಲ್ಲ ತಕ್ಷಣ ದೋಸೆಗಳನ್ನ ಮಾಡ್ಕೋಬೋದು ಪುಡ್ ಕೂಡ ಮಾಡ್ಕೋಬಹುದು ಇದೇ ಹಿಟ್ಟಲ್ಲಿ ಸೆಟ್ ದೋಸೆ ಥರ ದಪ್ಪ ಮಾಡ್ಕೋಬೇಕು ತಿಳುವಾಗಿ ಮಾಡ್ಕೊಳಕ್ಕೆ ಹೋದರೆ ಆಲೂಗಡ್ಡೆ ತುರಿ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ದೋಸೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಎಣ್ಣೆ ಮುಚ್ಚಿಡಬೇಕು ಸ್ವಲ್ಪ ಆಗಿರುತ್ತೆ ರುಚಿಕರವಾಗಿರುತ್ತೆ ಹಿಟ್ಟು ರುಬ್ಬೋದು ಹೋಳಿ ಬರೋದು ಅವಶ್ಯಕತೆ ಇಲ್ಲ ಕೇವಲ ಹತ್ತು ನಿಮಿಷದೊಳಗಡೆ ಮಾಡ್ಕೋಬೋದು ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ಇದ್ದೀನಿ ಎರಡು ಕಡೆ ಚೆನ್ನಾಗಿ ಕೆಂಪಾಗವರೆಗೂ ಬೇಯಿಸ್ಕೋಬೇಕು ಇದಾಗಿದೆ ಪ್ರಯತ್ನ ಮಾಡಿ ನೋಡಿ ತುಂಬನೇ ಒಳ್ಳೆಯ ರೆಸಿಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು